ಒಳ್ಳೆ ಪ್ರಯತ್ನ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಸ್ಪೆನ್ಸ್ ಥ್ರಿಲ್ಲರ್ ಥರ ಇದೆ, ಚೆನ್ನಾಗಿದೆ, ಗುಡ್, ನೈಸ್ ಮೂವಿ, ಚೆನ್ನಾಗಿದೆ. ಈ ಮೂವಿಲಿ ಆ ಒನ್ ಲೈನ್ ತೊಗೊಂಡಿದಾರಲ್ಲ ಕತೆನ, ಅಂದರೆ ಇವಾಗ ಜನ್ರೇಷನ್ ಅದು ಒಂಥರ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ, ಒಂಥರ ಏನಂತಾರೆ ಅದನ್ನು, ಒಂಥರ ಡಿಫ್ರೆಂಟಾಗಿದೆ ಸರ್ ನೋಡಿ, ತುಂಬ ಚೆನ್ನಾಗಿದೆ. ಅದನ್ನ ಏನಂತಾರೆ ಅಂತಲ್ಲ, ನೋಡ್ರಿ ಚೆನ್ನಾಗಿದೆ ಅದು, ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ವೆರಿ ನೈಸ್ ಮೂವಿ, ಥೀಮ್ ವಾಸ್ ವೆರಿ ಗುಡ್, ಸಿನಿ ಫೋಟೋಗ್ರಫಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಾಂಕೇತ್ ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಎ ನೈಸ್ ಮೂವಿ, ಚೆನ್ನಾಗಿದ್ದು ಆ್ಯಕ್ಟರ್ ಸಹ ಆ್ಯಕ್ಟಿಂಗ್ ಮಾಡಿದ್ದಾರೆ. VFX ಚೆನ್ನಾಗಿತ್ತು, VFX ನಿಜವಾಗ್ಲೂ ಈ ಫಿಲಮ್ ಲೆವೆಲ್ಗೆ ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ಬಂದು ನೋಡಿ, ಥಿಯೇಟ್ರಲ್ಲಿ ನೋಡೋಂಥ ಫಿಲ್ಮ್ ಇದು. ಚೆನ್ನಾಗಿತ್ತು ಸರ್, ಕತೆ ಎಲ್ಲ ಡಿಫ್ರೆಂಟ್ ಆಗಿದೆ, ಒಂದೇನೋ ಹೊಸ ಕತೆ ಇದೆ. ಆ್ಯಂಡ್ ಪರ್ಫಾರ್ಮೆನ್ಸಸ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ನ್ಯಾಚುರಲ್ ಆಗಿದೆ. BGM ತುಂಬ ಚೆನ್ನಾಗಿದೆ ಆ್ಯಂಡ್ ಸಿನಿಮಾಟೋಗ್ರಫಿ ಓವರ್ಆಲ್ ಗುಡ್ ಮೂವಿ, ನೋಡ್ಬೋದು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಸ್ಟೋರಿ, ಸ್ಕ್ರಿಪ್ಟ್, ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಸರ್. ಒಂದು ಡಿಫ್ರೆಂಟ್ ಕತೆ, ಕನ್ನಡದಲ್ಲಿ ಯಾರೂ ಈ ಥರ ಪ್ರಯೋಗ ಮಾಡಿಲ್ಲ, ಒಂದು ಪ್ರಯೋಗಾತ್ಮಕ ಸಿನಿಮಾ, ನೋಡಿ ಎಲ್ಲರೂ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿತ್ತು, ಹೊಸ ಪ್ರಯತ್ನ, ಹೊಸಬ್ರ ಹೊಸ ಥಾಟ್ ಇದೆ, ಒಂದು ಸಾಂಸಾರಿಕ ಕತೆ, ಅದನ್ನು ಡಿಫ್ರೆಂಟಾಗಿ ಹೇಳಿದ್ದಾರೆ, ಚೆನ್ನಾಗಿದೆ. ಹೊಸ ಮೂವಿಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿತ್ತು, ಮತ್ತು ಅಭಿನಯ ಚೆನ್ನಾಗಿತ್ತು, ಹೊಸ ಪ್ರಯತ್ನ, ಒಳ್ಳೆಯದಾಗಲಿ, ಚೆನ್ನಾಗಿದೆ ಎಲ್ಲರೂ ನೋಡಿ. ಮೂವಿ ಚೆನ್ನಾಗಿತ್ತು, ಹೊಸತನ ಅಂದರೆ ಫಿಲಮ್ ಫೀಲ್ಡಲ್ಲಿ ಹೊಸತನ ಅನ್ನೋದು ಇರಬೇಕು, ಹೊಸತನ ಟ್ರೈ ಮಾಡಿದ್ದಾರೆ, ಇದೇ ಥರ ಬರ್ತಾ ಇರಬೇಕು, ಇನ್ನೂ ಮಾಡ್ತಾ ಇರಲಿ, ಆಡಿಯನ್ಸ್ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡ್ತಾ ಇರಲಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಸ್ಕ್ರೀನ್ ಪ್ಲೇ ಕಂಟೆಂಟ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮ್ಯೂಸಿಕ್ ಸ್ಕ್ರೀನ್ ಪ್ಲೇ ತುಂಬ ಸ್ಲೋ ಆಗಿದ್ರೂ ಮ್ಯೂಸಿಕ್ ಅದನ್ನೇ ಆಡಿಯನ್ಸ್ನ ಹಿಡಿದು ಕೂರ್ಸತ್ತೆ. ಡೈರೆಕ್ಷನ್ ಎಲ್ಲ ತುಂಬ ಮೆಚೂರ್ಡ್ ಆಗಿದೆ, ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲರದೂ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಹೊಸ ಪ್ರತಿಭೆಗಳಿಗೆ. ಥ್ಯಾಂಕ್ ಯು. ಆಡಿಯನ್ಸ್ ತುಂಬ ಪೇಷನ್ಸ್ ಇರಬೇಕು. ಆ್ಯಕ್ಚುಲಿ ಆಡಿಯನ್ಸ್ ಈ ಥರ ಕಂಟೆಂಟ್ ನೋಡಬೇಕು ಅಂದರೆ ತುಂಬ ಪೇಷನ್ಸ್ ಇರಬೇಕು. ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ಬೋದು, ಯಂಗ್ಸ್ಟರ್ಸ್ ನೋಡ್ಬೋದು, ಪ್ರತಿಯೊಬ್ಬರು ಬಂದು ನೋಡ್ಬೋದು. ಫಿಲಮ್ ತುಂಬ ಸ್ಟಾರ್ಟ್ ಟು ಎಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಲೀಡ್ ಆ್ಯಕ್ಟರ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಟೆಕ್ನಿಕಲಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ, ಎಲ್ಲರೂ ಬಂದು ನೋಡ್ಬೋದು, ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು. ಸೊ ಓವರಾಲ್ ಒಂದು ಡಿಫ್ರೆಂಟ್ ಕಂಟೆಂಟು, ಹೊಸ ಪ್ರಯತ್ನ. ಸೊ ಎಲ್ಲ ಫ್ಯಾಮಿಲಿ ಜೊತೆ ಬಂದು ನೋಡಿ ಫಿಲಮ್ನ. ಮೂವಿನಲ್ಲಿ ಒಂದು ಸೂರ್ಯಿಂದ ಕಡೆಯವರೆಗೂ ಎರಡು ಯಾವುದಿಲ್ಲ, ಒಂದು ಸ್ಟೋರಿ ಆಗಿ ನೋಡುವ ಹಾಗೆ ಇತ್ತು, ನೋಡ್ಬೋದು ಇಡೀ ಎಲ್ಲರಿಗೂ ನೋಡುವ ಹಾಗೆ ಒಳ್ಳೆಯದಿತ್ತು. ಇಟ್ ಇಸ್ ಅ ನೈಸ್ ಮೂವಿ, ಆಲ್ ದ ಬೆಸ್ಟ್ ಫಾರ್ ದ ಟೀಮ್, ಇಟ್ ವಾಸ್ ಗುಡ್. ಥ್ಯಾಂಕ್ ಯು. ಹಾಂ, ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿತ್ತು. ಥ್ಯಾಂಕ್ ಯು. ಹಾಯ್, ಸಾಂಕೇಸ್ ಇಸ್ ಅ ನೈಸ್ ಮೂವಿ, ಇಟ್ಸ್ ಅ ಬ್ಯೂಟಿಫುಲ್ ಮೂವಿ. ನೀವು ಬಂದು ಥಿಯೇಟರಲ್ಲೇ ವಾಚ್ ಮಾಡಬೇಕು, ಯಾಕಂದರೆ ನ್ಯೂ ಟೀಮು ಒಂದು ಡಿಫ್ರೆಂಟಾಗಿ ಸ್ಟೋರಿ ಕ್ರಿಯೇಟ್ ಮಾಡಿ ಥಿಯೇಟರಿಗೆ ತಂದು ಬಿಟ್ಟಿದ್ದಾರೆ. ಸೊ ಫ್ಯಾಮಿಲಿ ಸಮೇತ, ಫ್ರೆಂಡ್ಸು ಎಲ್ಲ ಬಂದು ಥಿಯೇಟರಲ್ಲೇ ಬಂದು ವಾಚ್ ಮಾಡಿ, ಇಟ್ಸ್ ಅ ಮಸ್ಟ್ ಆ್ಯಂಡ್ ಶುಡ್ ವಾಚ್. ಐ ಆಮ್ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ಗಿಂತ ಇಟ್ಸ್ ಅ ಥ್ರಿಲ್ಲರ್, ಏನಾಗುತ್ತೆ ಏನಾಗುತ್ತೆ ಅಂತ, ಎಲ್ಲೂ ಅವರು ಕ್ಯೂರಿಯೋಸಿಟಿ ಎಲ್ಲಿ ಹೋಗುತ್ತೆ ಅಂತ ಆ ಥರ ಏನಿಲ್ಲ. ಸೊ ಕ್ಲೀನಾಗಿ ತೊಗೊಂಡು ಹೋಗಿದ್ದಾರೆ, ಎಲ್ಲೂ ಬೋರ್ ಅಂತ ಅನಿಸಿಲ್ಲ. ನೆಕ್ಸ್ಟ್ ಏನಾಗುತ್ತೆ, ಹಾಂ ನೆಕ್ಸ್ಟ್ ಇದಾದ, ನಾವೇನು ಗೆಸ್ ಮಾಡೋಕ್ಕೆ ಆಗಲ್ಲ, ಆ ಥರ ಮಾಡಿದ್ದಾರೆ. ಬ್ಯೂಟಿಫುಲ್ ಇದೆ, ಎಲ್ಲರೂ ಬಂದು ವಾಚ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಥ್ಯಾಂಕ್ ಯು. ಇಬ್ಬರದ್ದು ಆ್ಯಕ್ಟಿಂಗ್ ಸೂಪರ್, ಓನ್ಲಿ 4 ಪೀಪಲ್ಸಿಂದನೇ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿ, ಆ 4 ಜನದಲ್ಲೇ ಆ ಸ್ಟೋರಿನ ಇಟ್ಕೊಂಡು ಇಡೀ ಮೂವಿನ ಕಂಪ್ಲೀಟ್ ಮಾಡಿದ್ದಾರೆ. ಇಟ್ಸ್ ಅ ಬ್ಯೂಟಿಫುಲ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಫಿಲಮ್ ಚೆನ್ನಾಗಿದೆ, ಪ್ರತಿಯೊಬ್ಬರು ನೋಡಬೇಕು ಸಿನಿಮಾನ, ಯಾಕಂದರೆ ಇವಾಗ ಕನ್ನಡ ಸಿನಿಮಾ ನಾವೇ ಬೆಳೆಸ್ಬೇಕು ಕನ್ನಡದವರಾಗಿ. ಸೊ ಅದು ಹೊಸ ಪ್ರಯತ್ನ ಇದೆ. ಮಿಗಿಲಾಗಿ ಲೇಡಿ ಡೈರೆಕ್ಟ್ರು ನಮ್ಮ ಇಂಡಸ್ಟ್ರಿಲಿ ತುಂಬ ಕಮ್ಮಿ ಜನ. ಸೊ ನಾವು ತಮಿಳು ಮಲಯಾಳಂ ಗೊಲಿಸಿದ್ರೆ ನಮ್ಮ ಇಂಡಸ್ಟ್ರಿಲಿ ಕಮ್ಮಿ ಜನ ಇದ್ದಾರೆ ಲೇಡೀಸು. ಲೇಡಿ ಡೈರೆಕ್ಟ್ರು ಬರಬೇಕು, ನಾವು ಪ್ರೋತ್ಸಾಹ ಮಾಡಬೇಕು, ಒಂದು 200 ರೂಪಾಯಿ ಎಲ್ಲೆಲ್ಲೋ ಹೋಗುತ್ತೆ. ಸೊ ಇದರಲ್ಲಿ ಕೊಟ್ಟು ಹೊಸ ಪ್ರಯತ್ನ ನೋಡಿ ಹೊಸೊಬ್ಬರಿಗೆ ನಾವು ಪ್ರೋತ್ಸಾಹ ಮಾಡಿದ್ರೆ ಏನು ತಪ್ಪಿಲ್ಲ. ಆಲ್ರೌಂಡ್ ಫಿಲಮ್ ಚೆನ್ನಾಗಿದೆ ಸರ್, ಪ್ರತಿಯೊಬ್ಬರು ನೋಡ್ಬೋದು. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ, ಅಂದರೆ ಒಬ್ಬರು ನ್ಯಾಚುರಲ್ ಇನ್ಸ್ಟಿಂಕ್ಟ್ಸು ಯಾರ್ಯಾರನ್ನು ಯಾವ್ಯಾವ ಮಟ್ಟಕ್ಕೆ ತೊಗೊಂಡೋಗ್ಬೋದು ಅನ್ನೋದನ್ನು ತುಂಬ ಮೆಸೇಜ್ ಕೊಡೋ ಮೂವಿಗಿಂತ ಸೆಲ್ಫ್ ಕ್ವೆಶ್ಚನಿಂಗ್ ಮೂವಿ ಅನ್ಬೋದು. ಪ್ರತಿಯೊಬ್ಬನಿಗೂ ಇಂಟ್ರೆಸ್ಪೆಕ್ಟ್ ಮಾಡೋಂಥ ಮೂವಿ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಸು ಚೆನ್ನಾಗಿ ಮಾಡಿದ್ದಾರೆ, ಸ್ಪೆಷಲಿ ಆ್ಯಕ್ಟಿಂಗಿಗೆ ಎಲ್ಲ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಬಂದು ನೋಡಿ, ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ, ಎಡಿಟಿಂಗು, VFX, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಆ್ಯಕ್ಟಿಂಗು ಎಲ್ಲ ಸೂಪರ್, ಎಸ್ಪೆಷಲಿ ಥಿಯೇಟ್ರಲ್ಲಿ ನೋಡುವಂಥ ಫಿಲ್ಮು. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. BGM ಸೂಪರ್ ಸರ್.
ಎಂಡ್ವರೆಗೂ ಅದು ಸಸ್ಪೆನ್ಸು ಏನಾಗುತ್ತೆ 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 ಅದು ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇತ್ತು. ಡೈರೆಕ್ಷನ್ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ತುಂಬ ಇಂಟೆನ್ಸ್ ಆಗಿತ್ತು, ಎಸ್ಪೆಷಲಿ ವಿಕ್ಕಿ ರಾವ್, ಚೈತ್ರ ಸೂಪರ್ಬ್ ಸೂಪರ್ಬ್ ಏನು ಮಾತಿಲ್ಲ. ಎಂಡ್ ತನಕ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಹೋಯ್ತು, ಜೊತೆಗೆ ಸಿನಿಮಾಟೋಗ್ರಫಿ ಆ್ಯಂಡ್ ಕಲರ್ ಗ್ರೇಡಿಂಗ್ ಎಲ್ಲ ಸೂಪರ್ ಆಗಿದೆ. ವಿ ಎಫ್ ಎಕ್ಸ್ ಕಲರ್ ಗ್ರೇಡಿಂಗ್ ಎಲ್ಲ ಸೂಪರ್ ಆಗಿದೆ. ಅದೇ ಥಿಯೇಟ್ರಲ್ಲಿ, ಆ್ಯಕ್ಚುಲಿ ಥಿಯೇಟ್ರಲ್ಲೇ ನೋಡ್ಬೇಕು ಈ ಫಿಲಮ್ನ, ಒ ಟಿ ಟಿಯಲ್ಲಿ ಯಾವುದನ್ನು ಬಿಟ್ಟರೆ ನೋಡೋಕ್ಕಾಗಲ್ಲ. ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಬಂದು ನೋಡಬೇಕು, ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡ್ರಿ ಅಂತಲೇ ಹೇಳೋದು. ಥ್ಯಾಂಕ್ ಯು ಸರ್. ಸರ್, ತುಂಬ ಚೆನ್ನಾಗಿತ್ತು ಫಿಲಮು. ಹೊಸ ಪ್ರಯತ್ನ ಅನ್ನೋದು ಒಂದೇ ಅಲ್ಲದೆ ಅದು ಮಿಸ್ಟ್ರಿನ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ. ಮತ್ತು ಈ ವಿ ಎಫ್ ಎಕ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸರ್, ಒಂಥರ ಎಫೆಕ್ಟ್ಸ್ ಎಲ್ಲ ಚೆನ್ನಾಗಿತ್ತು. ಓವರಾಲ್ ಫಿಲಮ್ ಎಲ್ಲ ಫುಲ್ ಚೆನ್ನಾಗಿತ್ತು. ಸಿನಿಮಾಟೋಗ್ರಫಿ ಮತ್ತು ವಿಕ್ಕಿ ರಾವ್ ಮತ್ತು ಅವ್ರ ಚೈತ್ರ ಅವ್ರ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಒಂದು ನೋಡಲೇಬೇಕು ಇದನ್ನು, ನಂಗೆ ತುಂಬ ಇಷ್ಟ ಆಯ್ತು ಇದು, ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ಬಿ ಜಿ ಎಮ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಮೂವಿ, ಒಳ್ಳೆ ಆರ್ಟ್ ವರ್ಕ್ ಇದು. ವಿಕ್ಕಿ ರಾವ್ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ತಪ್ಪದೇ ನೋಡಬೇಕು, ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂಥ ಮೂವಿ ಇದು. ಸೊ ಮಿಸ್ ಮಾಡದೆ ನೋಡಿ ಎಲ್ಲರೂ.